ಬಿಜೆಪಿಯಲ್ಲಿ ದಿನಕ್ಕೊಂದು ವಿದ್ಯಮಾನಗಳು ನಡೀತಾ ಇದೆ. ನಾಯಕತ್ವ ಬದಲಾವಣೆಗೆ ರೆಕ್ಕೆ ಪುಕ್ಕಗಳು ಮತ್ತೆ ಬರ್ತಾ ಇದೆ. ಮೊನ್ನೆ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ, ನಿನ್ನೆ ಯತ್ನಾಳ್ ಅವರ ಹೇಳಿಕೆ, ಇವತ್ತು ಮತ್ತೊಂದು ಬೆಳವಣಿಗೆ. ಏನು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಹಾಗಾದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಏನೋ ನಡೀತಾ ಇದೆ ಹೈಕಮಾಂಡ್ ಲೆವೆಲ್ನಲ್ಲಿ ಅಂತಕ್ಕಂಥದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆಗಳು ಇವತ್ತು ಕೂಡ ನಡೆದಿವೆ. ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಿದೆ. ಭಿನ್ನರ ಹೇಳಿಕೆಯ ಬೆನ್ನಲ್ಲೇ ಈಗ ಮತ್ತೆ ಕೆಲವೊಂದು ಹೇಳಿಕೆ, ಅಂದರೆ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಗಣಿ ಸಚಿವ ಮುರುಗೇಶ್ ನಿರಾಣಿ ಅವರನ್ನ ಬರೋದಕ್ಕೆ ಹೇಳಿದ್ದಾರೆ ದೆಹಲಿಗೆ. ಸೊ ನಿರಾಣಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಬುಲಾವ್. ಹಾಗಾಗಿ ಇವತ್ತು 11 ಗಂಟೆಯ ವೇಳೆಗೆ ಮುಖ್ಯಮಂತ್ರಿ 11 ಗಂಟೆಯ ವೇಳೆಗೆ ಸಚಿವ ಮುರುಗೇಶ್ ನಿರಾಣಿ ಅವರು ದೆಹಲಿಗೆ ಹೊರಡುತ್ತಾರೆ. ಹಾಗಾದ್ರೆ ಯಾಕೆ ಈ ಭೇಟಿಯ ಮಹತ್ವ ಏನು? ಯಾತಕ್ಕೋಸ್ಕರ ಜೆಪಿ ನಡ್ಡಾ ಅವರು ಮುರುಗೇಶ್ ನಿರಾಣಿ ಅವರನ್ನ ಬರೋದಕ್ಕೆ ಹೇಳಿದ್ದಾರೆ? ಹೀಗೆ ಪ್ರಶ್ನೆಗಳು ಪ್ರಶ್ನೆಗಳಾಗೇ ಇರುತ್ತೆ. ಯಾಕೆಂದ್ರೆ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ, ಮೊನ್ನೆ ಒಂದು ಮಾತು ಹೇಳಿದ್ರು, ದಸರಾ ವೇಳೆಗೆ ಹೊಸ ಅಂಬಾರಿ ಸಿಗಬಹುದು ಹೈಕಮಾಂಡ್ಗೆ ಅಂತ ಯತ್ನಾಳ್ ಅವ್ರು ಹೇಳ್ತಾ ಇದ್ರು. ಈಗ ನೋಡಿದ್ರೆ ಮುರುಗೇಶ್ ನಿರಾಣಿ ಅವರನ್ನ ಕರೆಸಿದ್ದಾರೆ ಜೆಪಿ ನಡ್ಡಾ ಅವರು ಬರೋದಕ್ಕೆ ಹೇಳಿದ್ದಾರೆ. ಮುರುಗೇಶ್ ನಿರಾಣಿ ಅವರ ಹೆಸರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಬರ್ತಾ ಇತ್ತು. ಅಂದರೆ ಪಂಚಮಸಾಲಿಗಳಲ್ಲಿ ಯಾರಿಗಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಂದರೆ ಅದರಲ್ಲಿ 3 ಜನ ಇದ್ದಾರೆ. ಅದರಲ್ಲಿ ಮುರುಗೇಶ್ ನಿರಾಣಿ ಅವರೊಬ್ಬರು, ಯತ್ನಾಳ್ ಅವರೊಬ್ಬರು, ಅರವಿಂದ್ ಬೆಲ್ಲದ್ದೊಬ್ಬರು ಅಂತ ಹೇಳಿಕೆಗಳು ಬರ್ತಾ ಇತ್ತು. ಅದರಲ್ಲಿ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಮುರುಗೇಶ್ ನಿರಾಣಿ, ಬೀಳಗಿಯ ಶಾಸಕರು ಹಾಗೂ ಗಣಿ ಸಚಿವರು ಕೂಡ ಹೌದು. ಹಾಗಾಗಿ ಮುರುಗೇಶ್ ನಿರಾಣಿ ಅವರನ್ನ ಈಗ ಹೈಕಮಾಂಡ್ ಬರೋದಕ್ಕೆ ಹೇಳಿರ್ತಕ್ಕಂಥದ್ದು ಯಾಕೆ? ತೀರ ಕುತೂಹಲವನ್ನು ಕೆರಳಿಸ್ತಾ ಇದೆ ಇದು. ಈಗ 11 ಗಂಟೆಗೆ ಹೊರಡ್ತಾರೆ. 11 ಗಂಟೆಗೆ ಹೋದರೆ ಮಧ್ಯಾಹ್ನ ಸಾಯಂಕಾಲದ ವೇಳೆಗೆ ಅವರು ಜೆ ಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಈ ಭೇಟಿಯ ಮಹತ್ವ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ನೋಡೋಣ, ಏನಾದರೂ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆಯೇ ಏನಾದರೂ ಮಾತುಕತೆಗಳು ನಡೆಯುತ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಹಾಗೆ ನೋಡೋಕ್ಕೋದ್ರೆ ಮುರುಗೇಶ್ ನಿರಾಣಿ ಅವರು ಮಂತ್ರಿಯಾಗಿದ್ದು ಇತ್ತೀಚೆಗೆ. ಅವರೇನೋ ಸರ್ಕಾರ ರಚನೆ ಆದಾಗಿಂದನೂ ಕೂಡ ಮಂತ್ರಿಯಾಗಿ ಏನು ಇರಲಿಲ್ಲ, ಮೊನ್ನೆ ಅಷ್ಟೇ ಮಂತ್ರಿ ಆದಂಥವ್ರು. ಈಗ ಅವರನ್ನ ಹೈಕಮಾಂಡ್ ಕರೆಯುತ್ತೆ ಅಂತಂದರೆ ಏನೋ ನಡೀತಾ ಇದೆ. ಆಲ್ರೆಡಿ ಸಿ ಪಿ ಯೋಗೇಶ್ವರ್ ದೆಹಲಿಗೆ ಹೋಗಿ ಬಂದರು, ಅರವಿಂದ್ ಬೆಲ್ಲದ್ ಅವರು ದೆಹಲಿಗೆ ಹೋಗಿ ಬಂದರು. ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಬೇಕು ಅಂತ ಇದ್ದಾರೋ ಅವರೆಲ್ಲರೂ ದೆಹಲಿ ದಂಡಯಾತ್ರೆಯನ್ನು ಮಾಡ್ತಾನೆ ಇದ್ದಾರೆ. ಅಲ್ಲಿ ಹೋಗಿ ಅವ್ರು ಯಾರನ್ನ ಭೇಟಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವರೆಲ್ಲ ವಾಲಂಟಿಯರ್ ಆಗಿ ಹೋಗಿದ್ದವರು. ಬಟ್ ಮುರುಗೇಶ್ ನಿರಾಣಿ ಅವ್ರದ್ದು ಹಾಗಲ್ಲ. ಮುರುಗೇಶ್ ನಿರಾಣಿ ಅವರನ್ನ ಖುದ್ದು ಜೆಪಿ ನಡ್ಡಾ ಅವರೇ ಆಹ್ವಾನಿಸಿದ್ದಾರೆ, ಮಾತುಕತೆ ಆಡೋಣ ಬನ್ನಿ ಅಂತ. ಸೊ ಹಾಗಾಗಿ ಅವರು ದೆಹಲಿಗೆ ಹೋಗಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ಅವರು ಕೊಡ್ತಾರೆ. ಎಸ್ ಶಬೀರ್, ಈಗ ಮುರುಗೇಶ್ ನಿರಾಣಿ ಅವರನ್ನ ಹೈಕಮಾಂಡ್ ಬುಲಾವ್ ನೀಡಿರೋದು ಏನು ಮಹತ್ವ ಇದು? ಯಾಕೆಂದರೆ ರಾಜ್ಯದಲ್ಲಂತೂ ದಿನಕ್ಕೊಂದು ಬದಲಾವಣೆ, ದಿನಕ್ಕೊಬ್ಬರು ಹೇಳಿಕೆಗಳಾಗ್ತಾನೆ ಇದೆ, ದಿನಕ್ಕೊಬ್ಬರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತ ದೆಹಲಿನಲ್ಲಿ ಅರವಿಂದ್, ರಾಜ್ಯದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಗೊಂದಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ರಾಜ್ಯಕ್ಕೆ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ಮಾಡಿದ ಬಳಿಕವೂ ಕೂಡ ಈ ರೀತಿಯಾಗಿ ಪರ ವಿರೋಧ ಹೇಳಿಕೆಗಳನ್ನ ನೀಡುವಂತ ಬೆಳವಣಿಗೆಗಳೇನಿದಾವೆ ಅವ್ಯಾವೂ ಕೂಡ ಕಡಿಮೆ ಆಗಿಲ್ಲ. ಇವೆಲ್ಲವಕ್ಕೂ ಕೂಡ ಅಂತಿಮವಾಗಿ ಒಂದು ಫುಲ್ ಬ್ರೇಕ್ ಹಾಕುವಂತ ಕೆಲಸದಲ್ಲೂ ಕೂಡ ಹೈಕಮಾಂಡ್ ನಿರತರಾಗಿರುವಂತದ್ದು, ಆಲ್ಟರ್ನೇಟ್ ಲೀಡರ್ಶಿಪ್ ಅನ್ನು ಕೂಡ ಹುಡುಕುವಂತ ಪ್ರಯತ್ನದಲ್ಲಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಮುರುಗೇಶ್ ನಿರಾಣಿಯವರಿಗೂ ಕೂಡ ಒಂದು ಬುಲಾವನ ಕೊಡಲಾಗಿದೆ, ಅವರನ್ನ ಭೇಟಿಯಾಗುವಂತೆ ಸೂಚನೆ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ದೆಹಲಿ ಕೂಡ ರೀಚ್ ಆಗ್ತಾರೆ. ಇದಾದ ಬಳಿಕ ಇಲ್ಲಿ ವರಿಷ್ಠರನ್ನ ಭೇಟಿ ಆಗ್ತಾರೆ. ಬಹಳ ಪ್ರಮುಖವಾಗಿ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮೂಲಗಳು ಹೇಳುವ ಪ್ರಕಾರ ಅಮಿತ್ ಶಾ ಕಚೇರಿಯಿಂದಲೇ ಅವರಿಗೆ ಬುಲಾವ್ ಬಂದಿತ್ತು, ಹಾಗಾಗಿ ಅವರು ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಾದ ಬಳಿಕ ಸಂಜೆ ವೇಳೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಕೂಡ ಅವರು ಭೇಟಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೊಟ್ಟು ಕರೆಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡ್ತಾ ಇದೆ. ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡ್ತಾರಾ ನಿರಾಣಿ ಅವ್ರ ಜೊತೆಗೆ, ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಕರೆಸ್ಕೊಳ್ತಿದಾರಾ ಅನ್ನುವಂಥದ್ದು ದಿಕ್ಕಿರುವಂತ ಕುತೂಹಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲಗಳು ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಮುರುಗೇಶ್ ನಿರಾಣಿ ಅವರಿಗೆ ಕೊಟ್ಟಿರುವಂತಹ ಬುಲಾವ್ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಧನ್ಯವಾದ ಶಬೀರ್.